ಇಂದಿನಿಂದ ಲೋಕಸಭಾ ಚುನಾವಣೆಗೆ 6ನೇ ಹಂತದ ವೋಟಿಂಗ್ ಅಂತೂ ಶುರುವಾಯಿತು. ಅಂದರೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಲೋಕಸಭಾ ಚುನಾವಣೆಯ 6ನೇ ಹಂತದ ಮತದಾನ ಇವತ್ತು ಆರಂಭ ಆಗಿದೆ. 8 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ 58 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಸೊ 889 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಹಾರ, ಹರಿಯಾಣ, ಜಮ್ಮು ಆ್ಯಂಡ್ ಕಾಶ್ಮೀರ್, ಜಾರ್ಖಂಡ್, ದೆಹಲಿ, ಒಡಿಶಾ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮತದಾನ ನಡೀತಾ ಇದೆ. ಸೊ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್, ರಜೌರಿಯಲ್ಲಿ 3ನೇ ಹಂತದಲ್ಲಿ ಮತದಾನವನ್ನು ಮುಂದೂಡಿಸಲಾಗಿತ್ತು. ಅಂದರೆ ಮುಂದೂಡಿಕೆ ಆಗಿರುವಂಥ ಚುನಾವಣೆಯನ್ನು ಈಗ 6ನೇ ಹಂತದಲ್ಲಿ ನಡೆಸಲಾಗ್ತಾ ಇದೆ. ಸೊ ಬೆಳಗ್ಗೆ ಈಗಾಗಲೇ ಮತದಾನ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಜೂನ್ 4ಕ್ಕೆ ಇದರ ರಿಸಲ್ಟ್ ಬರುತ್ತೆ. ಇನ್ನೂ ಕೇವಲ ಇವತ್ತು 25, ಸೊ ಹಾಗಾಗಿ ಭಾಳ ದಿನ ಅಂತೂ ಇಲ್ಲವೇ ಇಲ್ಲ. ಇನ್ನೊಂದು 10 ದಿನ ಮಾತ್ರ, 9ರಿಂದ 10 ದಿನ ಮಾತ್ರ ಬಾಕಿ ಇರುವಂಥದ್ದು. 10 ದಿನದಲ್ಲಿ ರಾಜ್ಯದ ಪ್ರಧಾನಿ ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಎಂ ಪಿಗಳು, ಸೊ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ, ಯಾರು ಗೆಲ್ತಾರೆ, ಏನೆಲ್ಲ ಲೆಕ್ಕಾಚಾರ ಇಷ್ಟು ದಿನ ಏನು ಮಾಡ್ತಿದ್ವಿ ಅಲ್ಲ, ಅದರ ರಿಸಲ್ಟ್ ಬರುತ್ತೆ. ಸೊ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥ ಕ್ಷಣ ಅಂತಂದರೆ ಅದು ಜೂನ್ 4ನೇ ತಾರೀಕಿಗೆ. ಸೊ ಇವತ್ತು ಲೋಕಸಭಾ ಚುನಾವಣೆಗೆ 6ನೇ ಹಂತದ ಮತದಾನ ಈಗಾಗಲೇ ಆರಂಭ ಆಗಿದೆ. ಬಿಹಾರ್, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಜಾರ್ಖಂಡ್, ದೆಹಲಿ, ಒಡಿಶಾ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದ 58 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.